ನದಿ ಮೂಲದಿಂದ ಕುಡಿಯೋ ನೀರಿನ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಡಿಪಿಆರ್ಗಳನ್ನು ತಯಾರು ಮಾಡತಕ್ಕಂಥ ಒಂದು ಸೂಚನೆಗಳನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತ ತಾವೆಲ್ಲರೂ ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಲ್ಲಿ ಈ ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ ಗಮನಿಸಿದ್ದೀರಿ. ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಗ್ರಾಮ ವಾಸ್ತವ್ಯ ಯಾತಕ್ಕೆ ಬೇಕು, ಅಲ್ಲೆಲ್ಲೋ ವಿಧಾನಸೌಧದಲ್ಲೇ ಕೂತು ನೀವು ಆಡಳಿತದಲ್ಲಿ ಅತ್ಯಂತ ಬಿಗಿಯಾದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡು ಕೆಲಸ ಮಾಡಬೇಕು, ವಿಧಾನಸೌಧ ಮೂರನೇ ಮಾಡಲಿ ಕೆಲಸ ಮಾಡಿ ಹಳ್ಳಿಗೆ ಆಗ್ತೋ ಯಾಕೆ ಹೋಗ್ತೀರಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹಳ್ಳಿಗೆ ಹೋಗಲಿಲ್ಲ ಅಂತಾರೆ. ಏನೋ ಬರಗಾಲದ್ದೇನೋ ದೊಡ್ಡ ಒಂದು ಪ್ರಚಾರ ಮಾಡಿದ್ರಲ್ಲ, ವೀಕ್ಷಣೆ ಮಾಡ್ತಾ ಇದ್ದೇವೆ ಅಂತೇಳಿ. ಇವತ್ತು ಯಾವುದೇ ರೀತಿಯಲ್ಲಿ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬರಗಾಲದ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಹಿಮ್ಮುಖರಾಗಿದ್ದಾರೆ ಅಂತೇಳಿ ಯಾವುದೇ ರೀತಿಯ ಒಂದು ಮನವಿಗಳು ನನ್ನ ಮುಂದೆ ಬಂದಿಲ್ಲ. ಆ ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಗಿಮ್ಮಿಕ್ ಮಾಡ್ತಕ್ಕಂಥದ್ದು ನಿಮಗೆ ಸೇರಿದಂಥದ್ದು, ನಾನು ಗಿಮ್ಮಿಕ್ ರಾಜಕಾರಣ ಮಾಡೋನಲ್ಲ. ನಾನು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಹೃದಯದಲ್ಲಿ ಒಂದು ಒಳ್ಳೆಯ ಭಾವನೆಯಿಂದ ಸಂತೋಷದಿಂದ ಮಾಡ್ತಕ್ಕಂಥವನು. ನನ್ನ ಅಧಿಕಾರಿಗಳು ಇವತ್ತು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನನ್ನ ಒಂದು ಭಾವನೆಗಳನ್ನು ಅವರೇನು ಗುರುತಿಸಿದ್ದಾರೆ ಅಧಿಕಾರಿಗಳು, ಪ್ರಾಮಾಣಿಕವಾಗಿ ನನ್ನ ಜೊತೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಅವರಲ್ಲಿ ನಾನು ಕಾಣ್ತಾ ಇದ್ದೇನೆ. ನಾನು ಕೆಲವು ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು, ನಾನು ಇಲ್ಲ ಅಂತ ಹೇಳಲ್ಲ, ಎಲ್ಲ ಸಮರ್ಪಕವಾಗಿ ನಡೀತದೆ ಅಂತ ಹೇಳಲ್ಲ. ನಾನು ವಿಧಾನಸೌಧದ ಮೂರನೇ ಮಾಡಿಲ್ ಕೂತರೆ ಅಲ್ಲಿಂದ ನಾನು ಸರ್ಕಾರದ ಆಯವ್ಯವನ್ನು ಮಂಡನೆ ಮಾಡಿ ಯಾವ್ಯಾವ ಇಲಾಖೆಗೆ ಹಣ ಕೊಟ್ಟಿರ್ತೀನಿ ಅದನ್ನು ಹಂಚಿಕೆ ಮಾಡಿರೋದೇ ದೊಡ್ಡತನ ಅಂತೇಳಿ ಕೂತರೆ ನಿಜವಾದ ಸಮ